ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಿಮೇಲ್ ಫ್ರೆಂಡ್ಲಿ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಅರ್ಥ ಆಗಿಬಿಟ್ಟಿರುತ್ತೆ. ಸೊ ಒಂದು ಸೆಕೆಂಡೂ ಸಹ ವೇಸ್ಟ್ ಮಾಡಿದಿರಾ, ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇ ಕ್ರೀಮು. ಈ ಕ್ರೀಮ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ರೈಸ್ನ ಒಂದು ಡೇ ಮುಂಚೆನೆ ನೆನೆಯಾಕಿಟ್ಟಿದ್ದೀನಿ, ಅಂದರೆ ನೈಟ್ ನೆನೆಸಿದ್ದೆ. ಈಗ ಬೆಳಗ್ಗೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರೈಸಲ್ಲಿ ನಮ್ಮ ಸ್ಕಿನ್ನ ವೈಟ್ನಿಂಗ್ ಮಾಡುವಂತಹ ತುಂಬ ಲಕ್ಷಣಗಳಿದೆ. ನಮ್ಮ ಸ್ಕಿನ್ ಮೇಲಿರೋ ಸ್ಪಾಟ್ಸು, ಪಿಗ್ಮೆಂಟೇಷನ್ ಏನೇ ಇರಲಿ, ಅದೆಲ್ಲದನ್ನ ಸಹ ರೈಸ್ ಅನ್ನೋದು ಹೋಗ್ಲಾಡಿಸುತ್ತೆ. ಅದಕ್ಕೋಸ್ಕರ ನಾನು ರೈಸ್ನ ನೆನೆಸಿ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಮೆಂತ್ಯೆ. ಮೆಂತ್ಯನ ನೆನೆಸ್ಬಿಟ್ಟು ನಾನು ಮೊಳಕೆ ಕಟ್ಟಿದ್ದೆ. ಈ ಮೊಳಕೆ ಇಲ್ದಿರ ಬರೀ ಮೆಂತ್ಯ ನೆನೆಸ್ಬಿಟ್ಟು ಹಾಕ್ಕೋಬೋದು ಫ್ರೆಂಡ್ಸ್, ಬಟ್ ಅದಕ್ಕಿಂತ ಇದು ಇನ್ನೂ ಸೂಪರಾಗಿರೋ ರಿಸಲ್ಟ್ ಬರುತ್ತೆ ಅಂತ ನಾನು ಇದನ್ನು ಮೊಳಕೆ ಮಾಡಿದ್ದೀನಿ. ತುಂಬ ಸಖತ್ತಾಗಿ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಮೆಂತ್ಯದಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಇರುತ್ತೆ. ಅದು ನಮ್ಮ ಸ್ಕಿನ್ ವೈಟ್ನಿಂಗ್ಗೆ ಮತ್ತು ಸ್ಪಾಟ್ಸು, ಪಿಗ್ಮೆಂಟೇಷನ್ ಏನೇ ಇದ್ದರೂ ಹೋಗ್ಲಾಡಿಸೋದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈಗ ಇದನ್ನು ನಾನು ಮಿಕ್ಸಿಗೆ ಮಾಡಿಕೊಂಡು, ನೋಡಿ ಈಗ ಮಿಕ್ಸಿ ಆಗಿದೆ. ಇದನ್ನು ನಾನು ಸೋದಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಆ ನೆನೆಸಿರೋ ನೀರನ್ನೂ ಸಹ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗಲೇ ಸ್ವಲ್ಪ ನೀರು ಅನ್ನೋದು ನಮಗೆ ಬರುತ್ತೆ. ನೋಡಿ ಈಗ ಅದನ್ನು ಸೋದಿಸ್ಕೊಂಡು ಇನ್ನೊಂದು ಸೈಡು ನಾನು ಒಂದು ಆಲೂಗಡ್ಡೆ. ಫ್ರೆಂಡ್ಸ್, ಆಲೂಗಡ್ಡೆನೂ ಅಷ್ಟೇ, ನಮ್ಮ ಸ್ಕಿನ್ ವೈಟ್ನಿಂಗ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸ್ಪಾಟ್ಸ್ ಇರಲಿ, ನಮಗೆ ಡಾರ್ಕ್ ಸರ್ಕಲ್ಸು, ನಮ್ಗೆ ಅನ್ಇವೆನ್ ಸ್ಕಿನ್ ಟೋನ್ ಇದೆ, ಸ್ಕಿನ್ ಪೋರ್ಸಸ್ ಎಲ್ಲ ಇದೆ, ಪಿಂಪಲ್ ಮಾರ್ಕ್ಸ್ ಇದೆ, ಪಿಂಪಲ್ಸ್ ಇದೆ, ಎಲ್ಲದಕ್ಕೂ ಸಹ ಒಂದೇ ಕ್ರೀಮ್ ಫ್ರೆಂಡ್ಸ್. ಇದನ್ನೊಂದ್ಸಲ ಟ್ರೈ ಮಾಡಿ, ತುಂಬ ಸೂಪರಾಗಿ ರಿಸಲ್ಟ್ ಬರುತ್ತೆ. ನಾನಿಲ್ಲಿ ಆಲೂಗಡ್ಡೆನ ಸಿಪ್ಪೆ ಸಹಿತವಾಗಿ ತುರ್ಬ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇನಂದರೆ ತುಂಬ ಚೆನ್ನಾಗಿ ಸಿಪ್ಪೆನೂ, ಸಿಪ್ಪೆದಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ ಫ್ರೆಂಡ್ಸ್. ಅದು ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನೋಡಿ ನಾನು ತುರ್ಬ್ಕೊಂಡು ಅದನ್ನು ಹಿಂಗೆ ಸೋದಿಸ್ಕೊಂಡು ಅದನ್ನು ಹಿಂಡ್ಕೊಂಡಿದ್ದೀನಿ, ಅದು ರಸನ ತಗೊಂಡಿದ್ದೀನಿ. ಈಗ ಆಗಲೇ ನಾವು ರೈಸ್ ವಾಟರ್ನ, ರೈಸ್ನ ಮತ್ತು ಮೆಂತ್ಯನ ರುಬ್ಕೊಂಡಿದ್ವಲ್ಲ, ಈಗ ಅದಕ್ಕೆ ಒಂದು ಸ್ಪೂನ್ ನಾನು ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಮಿಲ್ಕ್ ಪೌಡ್ರು ನಿಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ತುಂಬ ಮಾಯಿಶ್ಚರೈಸರ್ ಮಾಡುತ್ತೆ, ಮಾಯಿಶ್ಚರೈಸಿಂಗ್ ಮಾಡುತ್ತೆ ನಮ್ಮ ಸ್ಕಿನ್ನ, ಮತ್ತು ತುಂಬ ಹೆಲ್ದಿಯಾಗಿ ಹೈಡ್ರೇಟಾಗಿ ಇರೋದಕ್ಕೆ, ಮತ್ತು ಸ್ಕಿನ್ ಕಾಂಪ್ಲೆಕ್ಷನ್ಗೆ ಮಿಲ್ಕ್ ಪೌಡ್ರ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಿಮ್ಮ ಹತ್ರ ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ನೀವು ಮಿಲ್ಕು ಸಹ ಆ್ಯಡ್ ಮಾಡ್ಕೋಬೋದು. ಆದರೂ ಮಿಲ್ಕ್ ಪೌಡ್ರ್ ಆದರೆ ಮಿಲ್ಕಿನ ಇನ್ನೂ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಯಾಕಂದರೆ ಇದು ಕ್ರೀಮ್ ಅಲ್ವಾ. ಅದಕ್ಕೋಸ್ಕರ ನೋಡಿ, ಅದು ಒಂಚೂರುನೂ ಉಂಡೆಗಳಿಲ್ದಿರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆ ಕಟ್ಟಿದ್ದೀರ, ಯಾಕಂದರೆ ನಾವು ಇದನ್ನು ಮತ್ತೆ ಗ್ಯಾಸ್ ಮೇಲಿಟ್ಟು ಇದನ್ನು ಸ್ವಲ್ಪ ಕುಕ್ ಮಾಡ್ಕೋಬೇಕು. ಅದಕ್ಕೆ ನೀಟಾಗಿ ಉಂಡೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಇದನ್ನು ನಾನು ಗ್ಯಾಸ್ ಮೇಲಿಡ್ತೀನಿ. ನೋಡಿ ಇಲ್ಲಿ ಲೋ ಫ್ಲೇಮಲ್ಲಿ ನಾನು ಕುಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಲೋ ಫ್ಲೇಮ್ ಇಟ್ಕೊಳ್ಳಿ, ಯಾಕಂದರೆ ಇದು ತಳ ಅಂಟುತ್ತೆ. ತಳ ಅಂಟಿದ್ದೀರ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾನೆ ಇರಿ, ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರ್ತಿ. ಅದು ಸ್ವಲ್ಪ ಗಟ್ಟಿ ಬರುತ್ತೆ. ನೀವು ಏನಾದರೂ ರುಬ್ಕೊಂಡಿದ ತಕ್ಷಣ ನಿಮಗೆ ಪೇಸ್ಟ್ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ಳಿ. ನೋಡಿ ಇದು ನೀರಾಗಿರೋದು, ಗಟ್ಟಿಯಾಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಫ್ಲೇಮ್ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ, ತಳ ಅಂಟುತ್ತೆ. ನೀವು ಸ್ಪೂನಿಂದ ಅದನ್ನು ಮಿಕ್ಸ್ ಮಾಡ್ತಾನೆ ಇರಿ, ನೀಟಾಗಿ ಮಿಕ್ಸ್ ಆಗಬೇಕದು. ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ ಫ್ರೆಂಡ್ಸ್. ಈ ರೆಮಿಡಿನ ಒಂದೇ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೇನಾದರೂ ರಿಸಲ್ಟ್ ಇಲ್ಲ ಅಂದರೆ ಆವತ್ತಿಂದಲೇ ನನ್ನ ಚಾನಲಲ್ಲಿರೋ ಯಾವ ವೀಡಿಯೋಸು ನೀವು ನೋಡೋದನ್ನೇ ಬಿಟ್ಬಿಡಿ ಫ್ರೆಂಡ್ಸ್. ಈ ಚಾನಲ್ಲು, ಈ ವಿಡಿಯೋ ನೋಡಿದ ತಕ್ಷಣ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ ಫ್ರೆಂಡ್ಸ್. ಈ ರೆಮಿಡಿನ ನೀವು ಮನೇಲಿ ಮಾಡಿ ಯೂಸ್ ಮಾಡಿ, ನಿಮ್ಗೆ ರಿಸಲ್ಟ್ ಬಂತು, ಅಕ್ಕ ನನಗೆ ರಿಸಲ್ಟ್ ಬಂತು, ತುಂಬ ಚೆನ್ನಾಗಿದೆ ಅಂತ ಒಂದೇ ಒಂದು ಕಮೆಂಟ್ ಹಾಕಿ ಆನಂತರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸೂಪರಾಗಿರೋ ವಿಡಿಯೋ ಫ್ರೆಂಡ್ಸ್, ಇದು ತುಂಬ ಸೂಪರಾಗಿರೋ ರೆಮಿಡಿ ಸಹ ಇದು. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಎಷ್ಟೆಷ್ಟೋ ಕ್ರೀಮ್ಸ್ ಯೂಸ್ ಮಾಡಿ, ಯಾರು ಹೇಳಿದ ಕ್ರೀಮ್ಸ್ ಎಲ್ಲನೂ ತೊಗೊಂಡು ಹಚ್ಚಿ ಫೇಸ್ಗೆ, ನೋಡಿ ಇದೀಗ ರೆಡಿ ಆಗಿದೆ, ತಿಕ್ಕಾಗಿ ಇದೆ. ಇದನ್ನು ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಗಟ್ಟಿಯಾಗಿ ಆಗಬೇಕು, ಅಲ್ಲಿ ತನಕನೂ ನೀವು ಅದನ್ನು ಕುಕ್ ಮಾಡ್ಕೋಬೇಕು. ಎಲ್ಲ ಕ್ರೀಮ್ಸ್ನು ನಾನು ಟ್ರೈ ಮಾಡಿ 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 ಯಾವುದರಲ್ಲೂ ನನಗೂ ರಿಸಲ್ಟ್ ಬಂದಿಲ್ಲ ಫ್ರೆಂಡ್ಸ್. ನಂತರ ಹೋಮ್ ರೆಮಿಡೀಸ್ ಅದು ಟ್ರೈ ಮಾಡೋಣ ಅಂತ ಎಲ್ಲ ಯೂಟ್ಯೂಬ್ ಚಾನಲ್ಸನ್ನು ಹುಡುಕಿದೆ, ಎಲ್ಲ ರೆಮಿಡೀಸ್ನು ಟ್ರೈ ಮಾಡಿದೆ. ಎಲ್ಲರೂ ಹೇಳ್ತಿದ್ರು ನೈಟ್ ಮಲ್ಕೊಳ್ಳಿ, ನೈಟ್ ಹಚ್ಕೊಂಡು ಮಲ್ಕೊಳ್ಳಿ, ಬೆಳಗ್ಗೆ ಅಷ್ಟೊತ್ತಿಗೆ ವೈಟ್ಗೆ ಆಗ್ತೀರಾ ಅಂತ. ನಾನು ವೈಟಾಗೂ ಆಗಿಲ್ಲ, ಏನೂ ಆಗಿಲ್ಲ. ಅದಕ್ಕೋಸ್ಕರನೇ ನಾನೇ ಓನಾಗಿ, ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಪೊಟ್ಯಾಟೊ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆವಾಗಲೇ ನಾವು ತುರುಬಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೊಟ್ಯಾಟೊ ಜ್ಯೂಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುರುಬಿ ನಾನು ಜ್ಯೂಸ್ನ ಹಿಂಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೆ.
ನೋಡಿ ಇದು ಆಲೋವೆರಾ ಜೆಲ್ಲು, ನಾನು ಪ್ಲಮ್ ಕಂಪ್ನಿದು ಯೂಸ್ ಮಾಡ್ತೀನಿ. ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ನ್ಯಾಚುರಲ್ ಆಗೂ ಇದೆ, ಅದರಲ್ಲಿ ಯಾವುದೇ ಬೇರೆ ಕೆಮಿಕಲ್ ಆ್ಯಡ್ ಮಾಡಿರಲ್ಲ, ಪ್ಯೂರ್ ಆಲೋವೆರಾ ಜೆಲ್ ಅದು. ನೀವು ಬೇರೆ ಜೆಲ್ ಯೂಸ್ ಮಾಡ್ತೀನಿ ಅಂದರೂ ಮಾಡ್ಕೋಬೋದು ಫ್ರೆಂಡ್ಸ್, ನನಗೆ ಇದು ಇಷ್ಟ ಆಯಿತು ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಫ್ರೆಶ್ ಆಲೋವೆರಾ ಜೆಲ್ ಹಾಕ್ಬೋದು ಅಂತ ಕೇಳ್ತೀರಾ ಸ್ವಲ್ಪ ಜನ, ಫ್ರೆಶ್ದೂ ಹಾಕ್ಬೋದು, ಬಟ್ ನಿಮಗೆ ಸ್ಟಾಕ್ ಇಡಬೇಕು ಅಂದರೆ ನೀವು ಯಾವತ್ತೂ ಈ ಥರ ಜೆಲ್ ಯೂಸ್ ಮಾಡೋದು ಬೆಟ್ರ್ ಫ್ರೆಂಡ್ಸ್. ಫ್ರೆಶ್ ಹಾಕಿದ್ರೆ ನಿಮಗೆ ಸ್ಟಾಕ್ ಇರಲ್ಲ, ಇನ್ಸ್ಟೆಂಟಾಗಿ ನೀವು ಹಾಕಿ ಅದನ್ನು ಖಾಲಿ ಮಾಡಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ರೆಡಿ ಆಲೋವೆರಾ ಜೆಲ್ನ ಇದಕ್ಕೆ ಹಾಕಿದ್ದೀನಿ. ನೋಡಿ ಈಗ ಆಲೋವೆರಾ ಜೆಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಾಗೆ ನಾನು ಎಲ್ಲ ಕ್ರೀಮ್ಸ್ನೂ ಹಾಕಿ 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 ಸಾಕಾಗಿ ರೆಮಿಡೀಸ್ ನಾನೇ ಓನಾಗಿ ಪ್ರಿಪೇರ್ ಮಾಡಿಕೊಂಡು ಒಂದೊಂದೇ ಹಚ್ಚಿ 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 ಟ್ರೈ ಮಾಡಿದೆ. ನನ್ನ ಮೇಲೆ ನಾನು ಟ್ರೈ ಮಾಡಿಕೊಂಡೆ, ನನಗಿದು ದ ಬೆಸ್ಟ್ ರಿಸಲ್ಟ್ ಕೊಡ್ತು ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಾನೊಬ್ಬಳ ಸ್ಕಿನ್ನು ಚೆನ್ನಾಗಾದರೆ ಸಾಕಾಗಲ್ಲ, ಎಲ್ಲರಿಗೂ ಈ ವಿಷಯನ ಹೇಳಬೇಕು ಅಂತಲೇ ನಾನು ಈ ವಿಡಿಯೋ ಮಾಡಿದ್ದೀನಿ. ನೋಡಿ ಇದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ಅಂತ, ನಿಮಗೆ ಮೆಡಿಕಲ್ ಶಾಪ್ಸಲ್ಲೆಲ್ಲನೂ ಸಿಗುತ್ತೆ. ವಿಟಮಿನ್ ಇ ನಮ್ಮ ಸ್ಕಿನ್ನ ತುಂಬ ಮಾಯಿಶ್ಚರೈಸ್ ಆಗಿಡುತ್ತೆ, ಮಾಯಿಶ್ಚರ್ ಮಾಡುತ್ತೆ, ಹೈಡ್ರೇಟ್ ಆಗಿರುತ್ತೆ. ಇದು ನಮ್ಮ ಸ್ಕಿನ್ಗೆ ಸ್ಪಾಟ್ಸು, ಮಾರ್ಕ್ಸು, ಓಪನ್ ಪೋರ್ಸ್ ಏನೇ ಇದ್ರೂ ಸಹ ಇದು ತುಂಬ ಚೆನ್ನಾಗಿ ಕ್ಯೂರ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ ಇದನ್ನು ನಾನು ಎರಡು ಕ್ಯಾಪ್ಸ್ಯೂಲ್ನ ಇದರಲ್ಲಿ ಹಿಂಡ್ಕೊತಾ ಇದ್ದೀನಿ. ನೋಡಿ ಇದರಲ್ಲಿ ನೀಟಾಗಿ ಎರಡು ಕ್ಯಾಪ್ಸ್ಯೂಲ್ನ ಹಿಂಡ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹೀಗೆ ಮಿಕ್ಸ್ ಹಾಕ್ಕೊಂಡು ಅದನ್ನು ಮತ್ತೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಒಳ್ಳೆ ಕ್ರೀಮ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ನೀಟಾಗಿ ಕ್ರೀಮ್ ಆಗಿದೆ. ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಕೋಕೋನೆಟ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಾವು ಮನೇಲೇ ಹಾಕ್ಸಿರೋದು ಕೋಕೋನೆಟ್ ಆಯಿಲ್ ಫ್ರೆಂಡ್ಸ್, ನೀವು ಔಟ್ಸೈಡಿಂದ ತಗೋ ಕೋಕೋನೆಟ್ ಆಯಿಲನ್ನು ಹಾಕೋಬೋದು. ಈ ಪ್ಲೇಸಲ್ಲಿ ನೀವು ಆಲ್ಮಂಡ್ ಆಯಿಲು, ಆಲಿವ್ ಆಯಿಲು ಯಾವ್ದು ಬೇಕಿದ್ರೂ ಹಾಕೋಬೋದು, ಬಟ್ ಕೋಕೋನೆಟ್ ಆಯಿಲ್ ಅಂದರೆ ಎಲ್ಲರ ಮನೇಲೂ ಇರುತ್ತೆ ಅಂತ ನಾನು ಕೋಕೋನೆಟ್ ಆಯಿಲ್ ಹಾಕಿದ್ದೀನಿ. ರಿಸಲ್ಟೂ ಅಷ್ಟೇ, ಕೋಕೋನೆಟ್ ಆಯಿಲ್ ಇನ್ನು ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಅದಕ್ಕೋಸ್ಕರ ನಾನು ಕೋಕೋನೆಟ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಪ್ಯಾಕ್ ರೆಡಿಯಾಗಿದೆ. ಇದನ್ನು ನೀವು ಒನ್ ವೀಕ್ ಹಾಗೆ ಫ್ರಿಜ್ಜಲ್ಲಿ ಆರಾಮಾಗಿ, 1 ವೀಕ್ ಟು 15 ಡೇಸ್ ನೀವು ಆರಾಮಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಔಟ್ಸೈಡ್ ಅಂದರೆ ನಿಮ್ಗೊಂದು 3-4 ಡೇಸ್ ಇರುತ್ತೆ ಅಷ್ಟೇ ಫ್ರೆಂಡ್ಸ್, ಅದ್ರ ಮೇಲೆ ಇರೋದಿಲ್ಲ. 1 ವೀಕ್ ಡೈಲಿ ನೀವು ನೈಟು ಫೇಸ್ ವಾಶ್ ಮಾಡಿ ಈ ಕ್ರೀಮ್ನ ಹಚ್ಚಿ ಮಲ್ಕೊಳ್ಳಿ ಫ್ರೆಂಡ್ಸ್. 1 ವೀಕಲ್ಲಿ ನಿಮ್ಮ ಡಿಫ್ರೆನ್ಸ್ ಕನ ಕಾಣಿಲ್ಲ ಅಂದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಈ ವಿಡಿಯೋ ನೋಡ್ತಿದ್ರು ಪರವಾಗಿಲ್ಲ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. 100% ರಿಸಲ್ಟ್ ಇರುತ್ತೆ ಫ್ರೆಂಡ್ಸ್. ನನಗೇನು ಲಕ್ಷಗಟ್ಟಲೆ ಮಿಲಿಯನ್ಸ್ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಏನು ಬೇಕಿಲ್ಲ. ನನ್ನ ಚಾನಲ್ನ ನೋಡೋ ಒಂದು 10 ಜನ ಆಗಲಿ, ಇಲ್ಲ ಒಂದು 100 ಜನ ಆಗಲಿ, ಅವ್ರಿಗೆ ಒಳ್ಳೆ ರೆಮಿಡಿ ಹೇಳಿಕೊಟ್ಟು ಅವ್ರು ಅದರಿಂದ ಏನಾದರೂ ಯೂಸ್ಫುಲ್ ಅವ್ರು ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ರಿಸಲ್ಟ್ ಬಂತಕ್ಕ ನನಗೆ ಅಂತ ಒಂದು ಕಮೆಂಟ್ ಹಾಕಿದ್ರೆ ಸಾಕು ಫ್ರೆಂಡ್ಸ್. ನೋಡಿ ಇದನ್ನು ಹಚ್ಕೊಳ್ಳಿ, ತುಂಬ ನೀಟಾಗಿ ನಿಮ್ಮ ಸ್ಕಿನ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್, ಒಂದು ಮಾರ್ಕ್ಸ್ ಇಲ್ದಿರ ಆಗುತ್ತೆ. ನೋಡಿ ನಾನು ಈಗಿದ್ದನ್ನು ನನ್ನ ಕೈ ಮೇಲೆ ಹಚ್ಚಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕ್ರೀಮು. ಇದನ್ನು ಡೈಲಿ ನೈಟು ನೀವು ನಿಮ್ಮ ಫೇಸ್ಗೆ ಹಚ್ಕೊಂಡು ಮಲ್ಕೊಳ್ಳಿ. ನಮ್ಮ ಸ್ಕಿನ್ನು ತುಂಬ ಸೆನ್ಸಿಟಿವು, ನೈಟೆಲ್ಲ ಹಚ್ಚಿದ್ರೆ ಏನಾದರೂ ರ್ಯಾಷಸ್ ಆಗುತ್ತೆ ಅಂತ ಅನ್ಸೋರು ಮಾತ್ರ ಇದನ್ನು ಹಚ್ಕೊಂಡು ಒಂದು 15 ಟು 20 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಒಂದು 15 ಟು 20 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿ ಮಲ್ಕೊಂಬಿಡಿ ಫ್ರೆಂಡ್ಸ್. ಇಲ್ಲ ನಮಗೇನೂ ಆಗಲ್ಲ, ಫೇಸು ಚೆನ್ನಾಗಿರುತ್ತೆ ಅಂದರೆ ಒಂದಿನ ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ, ನಿಮಗೆ ಓಕೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ನೀವು ಡೈಲಿನೂ ಕಂಟಿನ್ಯೂ ಮಾಡಿ. ಒಂದೇ ದಿನ ಫ್ರೆಂಡ್ಸ್ ನೀವು ನೈಟ್ ಹಚ್ಚಿ ನೋಡಿ, ನಿಮಗೆ ಬೆಳಗ್ಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಆವತ್ತೆ ಅದನ್ನು ಸ್ಟಾಪ್ ಮಾಡಿಬಿಡಿ ಫ್ರೆಂಡ್ಸ್. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ, ಅದು ಚೆನ್ನಾಗಿದ್ದರೂ ಸರಿ ಚೆನ್ನಾಗಿಲ್ಲ ಅಂದ್ರೂ ಸರಿ ನನಗೊಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಾನು ಅದನ್ನು ಸರಿ ಮಾಡ್ಕೊತೀನಿ. ನೋಡಿ ನನ್ನ ಕೈ ಮೇಲೆ ಮಸಾಜ್ ಮಾಡ್ತಾ ಇದ್ದೀನಿ, ಆ ಕ್ರೀಮ್ ವೈಟ್ ಆಗಿರೋ ಕ್ರೀಮ್ ಸಹ ಬ್ಲ್ಯಾಕ್ ಆಗಿ ಆಗ್ತಿದೆ. ಅದ್ರ ಮೇಲಿರೋದನ್ನೆಲ್ಲ ಗಲೀಜೆಲ್ಲ ನನ್ನ ಕೈ ಮೇಲಿರೋ ಗಲೀಜು, ಡಸ್ಟು, ಮತ್ತು ಬ್ಲ್ಯಾಕ್ನೆಸ್ಸು, ಟ್ಯಾನು ಎಲ್ಲದನ್ನು ಸಹ ಅದು ರಿಮೂವ್ ಮಾಡ್ತಾ ಇದೆ. ನೋಡಿ ನಾನು ಮಸಾಜ್ ಮಾಡ್ತಾ ಇದ್ದರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕಪ್ಪು ಕಾಣಿಸ್ತಿದೆ ಅಂತ. ನೋಡಿ ಫ್ರೆಂಡ್ಸ್ ಎಷ್ಟು ಕಪ್ಪಿಗೆ ಕಾಣಿಸ್ತಿದೆ, ನೋಡಿ ಕ್ರೀಮ್ ಎಷ್ಟು ಡಾರ್ಕ್ ಆಗಿದೆ. ನಿಮಗೇನೇ ಡೌಟ್ಸ್ ಇದ್ರೂ ಸಹ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಅದಕ್ಕೆ ಡೆಫಿನೆಟ್ಟಾಗಿ ರಿಪ್ಲೈ ಕೊಡ್ತೀನಿ. ಒಂದೇ ಒಂದ್ಸಲ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲಲ್ಲಿ ಎಲ್ಲ ನ್ಯಾಚುರಲ್ಲಾಗಿ ಫಸ್ಟ್ ನಾನು ಯೂಸ್ ಮಾಡಿ ಟ್ರೈ ಮಾಡಿ ನನಗೆ ರಿಸಲ್ಟ್ ಬಂದಿರೋದನ್ನೇ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನನಗೆ ರಿಸಲ್ಟ್ ಬಂದಿಲ್ಲ ಅಂದರೆ ನಾನು ಅದನ್ನು ಯಾವುದೇ ಕಾರಣಕ್ಕೂ ಸಹ ಅಪ್ಲೋಡ್ ಮಾಡಲ್ಲ. ನಾನು ಸ್ಕಿನ್ ಕೇರು, ಹೇರ್ ಕೇರ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸು, ಯಾಕಂದರೆ ನಾನು ಫಸ್ಟ್ ಟ್ರೈ ಮಾಡಿ ನೋಡಿ ರಿಸಲ್ಟ್ ಅನಿಸಿದ್ರೇ ಅಪ್ಲೋಡ್ ಮಾಡ್ತೀನಿ. ಸುಮ್ಮನೆ ಅಪ್ಲೋಡ್ ಮಾಡಬೇಕಲ್ವಾ ಅಂತ ಯಾವುದಂದರೆ ಅದು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡು ಇದನ್ನು ಹಚ್ಚಿರಿ ಕಲರ್ ಬರುತ್ತೆ, ಅದನ್ನು ಹಚ್ಚಿರಿ ಕಲರ್ ಬರುತ್ತೆ ಅಂತ ನಾನು ಹೇಳಲ್ಲ. ನಿಮಗೆ
ನಿಮಗೇನಾದರೂ ಈ ಕ್ರೀಮಿಂದ ರಿಸಲ್ಟ್ ಬಂತು ಅಂದರೆ ಆದಷ್ಟು ನೀವು ತುಂಬ ಜನಕ್ಕೆ ಇದನ್ನು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ನೋಡಿ ಫ್ರೆಂಡ್ಸ್, ಈಗ ನಾನು ಆ ಕಡೆ ಕೈನ ವಾಶ್ ಮಾಡಿದ್ದೀನಿ, ನೋಡಿ ಎಷ್ಟು ಬ್ರೈಟಾಗಿದೆ. ಒಂದೇ ಸಲ ನಾನು ಹಾಕಿರೋದು, ಅದನ್ನು ಬಿಟ್ಟು ಇಲ್ಲ, ಮಸಾಜ್ ಮಾಡಿ ತೆಗೆದು ನಿಮ್ಗೆ ಹಂಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ, ಎಷ್ಟು ಸಪ್ಪಲ್ಲಾಗಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.